ವಿಜಯನಗರ ವಿಜಯನಗರ ಕ್ಷೇತ್ರದಲ್ಲಿ ಎಂ ಕೃಷ್ಣಪ್ಪ ಅವರು ಎಂಎಲ್ಎ ಆಗ್ತಾ ಬರ್ತಾ ಇದ್ದಾರೆ. ಇಲ್ಲಿ ಕಳೆದ ಬಾರಿ ಮಾತ್ರ ಬಹಳ ಕೌಂಟಿಂಗ್ ಟೈಮ್ ಅಲ್ಲಿ ರವೀಂದ್ರ ಮುನ್ನಡೆ 2,775 ಮತಗಳಲ್ಲಿ ಗೆದ್ರು. ರವೀಂದ್ರ ಕಾರ್ಪೊರೇಟರ್ ಆಗಿ ರವೀಂದ್ರ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ರವೀಂದ್ರ ಅಲ್ಲಿ ಸ್ವಲ್ಪದಲ್ಲಿ ಬಂದು ಸೋತು ಮತ್ತೆ ಈಗ ರವೀಂದ್ರ ಓಡಾಡ್ತಿದ್ದಾರೆ ಬಿಜೆಪಿಯಿಂದ. ಅಶ್ವಥ್ ನಾರಾಯಣ್ ಎಕ್ಸ್ ಎಂ ಎಲ್ ಸಿ ಲೋಕಸಭೆಯಲ್ಲಿ ಸೋತಂಥವ್ರು ಸೋತಂಥವ್ರು. ಬಟ್ ಪ್ರಾಮಾಣ ಹೇಳಬೇಕು ಅಂದರೆ ಎಂ ಎಲ್ ಎ ಚುನಾವಣೆ ಗೆಲ್ಲುವಷ್ಟು ಶಕ್ತಿ ಇಲ್ಲ. ಪ್ರೆಸೆಂಟ್ ರಾಜಕಾರಣಕ್ಕೆ ತಕ್ಕಂತೆ ಚಾಕಚಕ್ಯತೆ ಎಲ್ಲ ಬಲನು ಯೂಸ್ ಮಾಡಿ ನಾನು ನುಗ್ತೀನಿ ಅನ್ನೋ ಫೋರ್ಸ್ ಇಲ್ಲ ಇಲ್ಲ. ಬಟ್ ರವೀಂದ್ರಂಗೆ ಫೋರ್ಸ್ ಇದೆ ರವೀಂದ್ರ ಅವ್ರಿಗೆ. ಅಂಡ್ ಎಂ ಕೃಷ್ಣಪ್ಪ ಇಲ್ಲಿ ಜೆ ಡಿ ಎಸ್ ಇಂದ ಇನ್ಯಾರು ಏನು ಎತ್ತ ಅನ್ನೋದಾಗಿಲ್ಲ. ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆಟ. ಕಳೆದ ಬಾರಿ ಈ ತರ ಹಿನ್ನಡೆ ಆದಾಗ ಎಚ್ಚೆತ್ಕೊಂಡಿದ್ದಾರೆ. ಈ ಬಾಪೂಜಿ ನಗರ ಓಡಲೆಲ್ಲ ಅಲ್ಪಸಂಖ್ಯಾತರು ಬರ್ತಾರೆ. ಅಲ್ಪಸಂಖ್ಯಾತರು ಒಂದು ಓಟ್ನ ಬಿಜೆಪಿಗೆ ಹಾಕಲ್ಲ, ಸಾಲಿಡ್ ಕಾಂಗ್ರೆಸ್ ಆಗಿ. ಎಸ್, ಪ್ರತಿ 5 ವರ್ಷಕ್ಕೊಮ್ಮೆ ಅಲ್ಪಸಂಖ್ಯಾತರ ಮತಗಳು ಒಂದು 10% 20% ಜಾಸ್ತಿ ಆಗುತ್ತೆ. ಹಿಂದೂಗಳ ಮತಗಳು ಒಂದು 3,000 ಬಂದ್ರೆ ಅಲ್ಪಸಂಖ್ಯಾತರ ಮತ ಒಂದು 5,000-6,000 ಜಾಸ್ತಿ ಆಗುತ್ತೆ ವೋಟರ್ಸ್. ಆದ್ರೂ ಕಳೆದ ಬಾರಿಗೆ ಈ ಬಾರಿ ಇನ್ನೂ ಕೃಷ್ಣಪ್ಪ ಸೇಫ್ ಆಗಿದ್ದಾರೆ. ಈ ಕ್ಷೇತ್ರ ಕೂಡ ನಮ್ಮ ಕರ್ನಾಟಕ ಟಿವಿಯ ನವೆಂಬರ್ ಸರ್ವೆ ಪ್ರಕಾರ ಕಾಂಗ್ರೆಸ್ಗೆ ಸ್ವಲ್ಪ ಪೂರಕವಾಗಿದೆ. ಸ್ವಲ್ಪ ಸ್ವಲ್ಪ ಆದರೆ ಬಿಜೆಪಿ ಹೈಕಮಾಂಡ್ ಅವರು ಈ ಅಮಿತ್ ಶಾ ಮೋದಿ ಟೀಮ್ ಎಲ್ಲ ಅವರೆಲ್ಲ ಎಲ್ಲೆಲ್ಲಿ ಕಡಿಮೆ ಸೋತಾರಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ವರ್ಕೌಟ್ ಮಾಡೋಕೆ ಶುರುವಾಗ್ಬಿಟ್ಟವ್ರು ಈಗಾಗಲೇ. ಎಷ್ಟು ಸೋತಿದ್ವಿ ಹೌದು. ಇಲ್ಲಿ ಯಾರ ಕಮ್ ಒಬ್ಬ ಕಾರ್ಪೊರೇಟರ್ ಲೀಡರ್ ಲೆವೆಲ್ ಅನ್ನು ಮಿಂಗಲ್ ಆಗ್ತಾರ ಕಾಂಗ್ರೆಸ್ ಜೊತೆ ಗೊತ್ತಾಗುತ್ತೆ ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಸೊ ಈ ಸರಿ ಚುನಾವಣೆ ಈಸಿ ಅಲ್ಲ, ಬಟ್ ಆದ್ರೂ ಕೂಡ ಕೃಷ್ಣಪ್ಪ ಅವರು ಈಗ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಎಸ್, ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್, ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. 2 ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ.